ಶ್ರೀ ಗುರುಭ್ಯೋ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಬೆಳಗಿನ ಶುಭೋದಯ. ನಿರಂತರ ಪರಿಶ್ರಮದಿಂದ ಮಾತ್ರ ಯಶಸ್ಸನ್ನ ಸಾಧಿಸೋಕೆ ಹಾಗೂ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ಆದಿಶಕ್ತಿಯಿಂದ ಸಿದ್ಧಿ ಪಡೆದ ಮಹಾಸಿದ್ಧರೂ ಆದ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ಯೋಗಶ್ರೀ ಕೃಷ್ಣಂ ಆಚಾರ್ಯರು. ಗುರುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಅರ್ಹಿ ಕೋಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಓಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶೋಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೇ ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೇ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಓಂ ಗಂ ಗಣಾಧಿಪತಯೇ ನಮಃ, ದುಂ ದುರ್ಗಾಯೈ ನಮಃ, ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೂ ಭಕ್ತ ಕುಲಕೋಟಿಗೂ ದಯಾಮಯಳಾದ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿರತಕ್ಕಂತಹ ಅನುಗ್ರಹವನ್ನ ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ಪಾಮರನಾಗಿರತಕ್ಕಂತಹ ನಾನು ವಂದಿಸುವುದರ ಮುಖಾಂತರವಾಗಿ ಈ ಶುಭ ಮಂಗಳವನ್ನ ಪ್ರಾರಂಭಿಸೋಣ. ಗುರುಗಳೇ, ಇಂದಿನ ದಿನ ವಿಶೇಷತೆ ಹಾಗೂ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡಿ. ಓಂ ಧ್ಯಾನ ಮೂಲಂ ಗುರುರ್ ಮೂರ್ತಿ, ಪೂಜಾ ಮೂಲಂ ಗುರುರ್ ಪದಂ, ಮಂತ್ರ ಮೂಲಂ ಗುರುರ್ ವಾಕ್ಯಂ, ಮೋಕ್ಷ ಮೂಲಂ ಗುರುರ್ ಕೃಪಃ. ಓಂ ಸದ್ಗುರು ಚರಣಾಭ್ಯಾಂ ನಮಃ. ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ದಿಗಂಬರಾ ದಿಗಂಬರ ಶ್ರೀಪಾದವಲ್ಲಭಾ ದಿಗಂಬರ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಆ ಸದ್ಗುರು ಚರಣಾರವಿಂದಾರಗಳಿಗೆ ಅನಂತ ಪ್ರಣಾಮಗಳನ್ನ ಮಾಡುವುದರ ಮುಖಾಂತರವಾಗಿ ಈ ದಿನ ಸ್ವಸ್ತಿಶ್ರೇ ವಿಕಾರಿ ನಾಮ ಸಂವತ್ಸರೆ ದಕ್ಷಿಣಾಯಿನಿ ಶರದ್ ಋತು ಕಾರ್ತೀಕ ಮಾಸ ಶುಕ್ಲಪಕ್ಷದ ಚತುರ್ಥಿ ದಿನ, ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಜ್ಯೇಷ್ಠ ನಕ್ಷತ್ರದ ಗುರುವಾರ, ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಈ ಗುರುಗಳ ಸಾನ್ನಿಧ್ಯವನ್ನ ನಾವು ಇವತ್ತಿನ ದಿನದಲ್ಲಿ ಆ ಗುರುಗಳ ಆಶೀರ್ವಾದ ಜೊತೆಗೆ ಗುರುಗಳ ಸಾನ್ನಿಧ್ಯವನ್ನ ಸಂಧಿಸುವುದರ ಮುಖಾಂತರವಾಗಿ ನಮ್ಮ ಎಲ್ಲ ದುಃಖ ದುರಿತೋಪಾದಿಗಳನ್ನ ನಾವು ಮುಕ್ತಿಯನ್ನ ಪಡೆಯಬಹುದಾಗಿರ್ತಕ್ಕಂತ ಒಂದು ಸುದಿನವೇ ಈ ಗುರುವಾರ. ಈ ನಕ್ಷತ್ರ ಕಾರಕನಾಗಿರ್ತಕ್ಕಂಥವನು ಆ ಬುಧನು, ಅದರಲ್ಲೂ ಜ್ಯೇಷ್ಠ ನಕ್ಷತ್ರದ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥವನು ಕುಜನು, ನಕ್ಷತ್ರ ಕಾರಕನಾಗಿರ್ತಕ್ಕಂಥವನು ಬುಧನು. ಈ ಎರಡು ಗ್ರಹಗಳ ಸಂಯೋಗದೊಂದಿಗೆ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಮಕ್ಕಳು ವಿಶೇಷವಾಗಿರ್ತಕ್ಕಂತ ತಮ್ಮಲ್ಲಿರ್ತಕ್ಕಂತಹ ಕೌಶಲ್ಯವನ್ನ ತಮ್ಮ ಸಂದರ್ಭಕ್ಕೆ ಅನುಸಾರವಾಗಿ ಅದನ್ನ ವಿಸ್ತರಿಸುವುದರ ಮುಖಾಂತರವಾಗಿ ಈ ಲೋಕಕ್ಕೆ ಜಗತ್ತಿಗೆ ಅವರದೇ ಆಗಿರ್ತಕ್ಕಂತ ಆ ಒಂದು ಸೇವೆಯನ್ನ ಮಾಡತಕ್ಕಂಥವ್ರು ಆಗಿರ್ತಾರೆ. ಅದರಲ್ಲೂ ಇವತ್ತಿನ ದಿನ ಜನಿಸಿದಂತಹ ಮಕ್ಕಳು ವಿಶೇಷವಾಗಿ ಖಾಸಗಿ ಸಂಸ್ಥಾನಾದಿಗಳನ್ನ ಸ್ಥಾಪಿಸುವುದರಲ್ಲಿ ಅತಿ ಆಸಕ್ತಿದಾಯಕರಾಗಿರ್ತಕ್ಕಂಥವ್ರು ಆಗಿರ್ತಾರೆ. ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳು ತಮ್ಮ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಯಾವುದೇ ಕೆಲಸವನ್ನು ಸಹಿತ ಅವರು ಏಕಾಗ್ರತೆಯಿಂದ ಆ ಕೆಲಸದಲ್ಲಿ ಸಾಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಾರೆ. ಇನ್ನು ತನ್ನ ಕುಟುಂಬದವರನ್ನ ಸದಾಕಾಲ ರಕ್ಷಣೆ ಮಾಡುವುದರಲ್ಲಿ ವಿಶೇಷವಾಗಿ ಈ ಒಂದು ಜ್ಯೇಷ್ಠ ನಕ್ಷತ್ರ ಅತ್ಯಂತ ಪ್ರಭಾವಯುತವಾಗಿರ್ತಕ್ಕಂಥ ನಕ್ಷತ್ರ. ಅದೆಷ್ಟೋ ಸಂದರ್ಭಗಳಲ್ಲಿ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳನ್ನ ನಾವು ಅವಮಾನಿಸಬಹುದಾಗಿರ್ತಕ್ಕಂಥ ಸಂದರ್ಭವನ್ನು ಸಹಿತ ನಾವು ಕಂಡಿರತಕ್ಕಂಥದ್ದಾಗಿದ್ದೇವೆ. ಹೇಗೆ ಮೂಲಾ ನಕ್ಷತ್ರದಲ್ಲಿ ಜನಿಸಿದಂತಹ ಮಕ್ಕಳನ್ನ ನಾವು ಯಾವ ರೀತಿಯಾಗಿ ನೋಡ್ತಕ್ಕಂಥದ್ದಾಗಿರುತ್ತೋ ಅದೇ ರೀತಿಯಾಗಿ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂತಹ ಆ ಹೆಣ್ಣು ಮಕ್ಕಳನ್ನು ಸಹಿತ ನಾವು ಅದೇ ರೀತಿಯಾಗಿ ನೋಡ್ತಕ್ಕಂಥ ಆ ಪದ್ಧತಿಯನ್ನ ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇರತಕ್ಕಂಥದ್ದಾಗಿದೆ. ಈ ಜ್ಯೇಷ್ಠ ನಕ್ಷತ್ರವು ಅತ್ಯಂತ ಪ್ರಭಾವಿತವಾಗಿರ್ತಕ್ಕಂಥ ನಕ್ಷತ್ರ. ಈ ನಕ್ಷತ್ರವನ್ನ ನಾವು ತ್ರಿಪಾದ ನಕ್ಷತ್ರ ಅಂತಕ್ಕಂಥ ಹೆಸರಿನಿಂದಲೂ ಕೂಡ
ಕರೀತಕ್ಕಂಥದ್ದಾಗಿರುತ್ತೆ. ಆದರೂ ಇವರು ಉತ್ತಮ ವಾಗ್ಮಿಗಳು, ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಏಕಾಗ್ರತೆಯ ಹೊಂದುವುದರ ಮುಖಾಂತರವಾಗಿ ತಾವು ತಮ್ಮದೇ ಆಗಿರತಕ್ಕಂಥ ಅಧಿಕಾರವನ್ನು ಚಲಾಯಿಸುವುದರ ಮುಖಾಂತರವಾಗಿ ಮತ್ತೊಬ್ಬರಿಗೆ ಮಾರ್ಗದರ್ಶನ ಹಾಗೆ ಸತ್ಯನಿಷ್ಠಾವಂತರು ಸಹಿತ ಆಗಿರ್ತಕ್ಕಂಥವರಾಗಿರ್ತಾರೆ. ಯಾವುದೇ ಸಂದರ್ಭದಲ್ಲೂ ಸಹಿತ ಸುಳ್ಳನ್ನು ಅವರು ಅವಮಾನಿಸುವುದರ ಮುಖಾಂತರವಾಗಿ, ಸುಳ್ಳನ್ನು ತನ್ನ ಜೀವನದ ಅವಧಿಯಲ್ಲಿ ಸದಾಕಾಲ ತ್ಯಜಿಸುವುದರ ಮುಖಾಂತರವಾಗಿ ಸುಳ್ಳಿಗೆ ಅವಕಾಶವೇ ಇಲ್ಲ ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ, ಸದೃಢ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರಾಗಿರ್ತಾರೆ. ಅಂತಹ ಪವಿತ್ರವಾಗಿರತಕ್ಕಂಥ ಈ ಸುದಿನದಲ್ಲಿ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಗುರುಗಳ ಸನ್ನಿಧಾನ, ಪ್ರಾಂತ್ಯದಲ್ಲಿರ್ತಕ್ಕಂಥ ಆ ಕುಲಗುರುಗಳು ಅಥವಾ ಆ ಸದ್ಗುರುಗಳಾಗಿರ್ತಕ್ಕಂಥ ಗುರುಗಳ ಸನ್ನಿಧಾನಕ್ಕೆ ಇವತ್ತಿನ ದಿನದಲ್ಲಿ ತೆರಳುವುದರ ಮುಖಾಂತರವಾಗಿ ನಮ್ಮ ಮನೆಯಲ್ಲಿ ಅದೆಷ್ಟೋ ಸಂದರ್ಭಗಳಲ್ಲಿ ನಾವು ಒಂದೆಡೆ ಎಲ್ಲವೂ ಇದ್ದರೂ ಸಹಿತ ಏನೂ ಇಲ್ಲದೇ ಇರತಕ್ಕಂಥ ಸಂದರ್ಭವನ್ನು ಅದೆಷ್ಟೋ ಜನರು ಕಂಡಿರತಕ್ಕಂಥದ್ದಾಗಿರುತ್ತೆ. ಹೊರಗಿನ ಜಗತ್ತಿಗೆ ನಾವು ಅತ್ಯಂತ ಶ್ರೀಮಂತರಾಗಿ ನಮ್ಮ ಆಸ್ತಿಪಾಸ್ತಿಗಳಿದ್ದಂಥ ಸಂದರ್ಭದಲ್ಲೂ ಸಹಿತ ಮನೆಯಲ್ಲಿ ಒಂದೇ ಒಂದು ರೂಪಾಯಿ ಸಹಿತ ಇಲ್ಲದೇ ಇರತಕ್ಕಂಥ ಅದೆಷ್ಟೋ ಪರಿಸ್ಥಿತಿಯನ್ನು ಕಂಡಿರ್ತಕ್ಕಂಥವರು, ನೋಡ್ತಾ ಇರತಕ್ಕಂಥವರು ಅದೆಷ್ಟೋ ಮಂದಿಯಲ್ಲಿ ಇವತ್ತಿನ ದಿನದಲ್ಲಿ ನಾವು ಕಾಣಬಹುದಾಗಿದೆ. ಆದರೆ ಅವರು ಹೊರಗಿನ ಜಗತ್ತಿಗೆ ಆರ್ಥಿಕವಾಗಿರ್ತಕ್ಕಂಥ ಮುಗ್ಗಟ್ಟಿನ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಅಂಜಿಕೆಯನ್ನು ಪಡುವುದರ ಮುಖಾಂತರವಾಗಿ ಒಂದೆಡೆ ಅಂಜಿಕೆ, ಮತ್ತೊಂದೆಡೆ ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಸ್ಥಿರಾಸ್ತಿಗಳನ್ನು ಅವರು ಇದ್ದರೂ ಸಹಿತ ಯಾರೊಬ್ಬರನ್ನು ಅವರು ಸಹಾಯವನ್ನು ಕೇಳುವಂತಹ ಆ ದುಸ್ಥಾನಕ್ಕೆ ಅವರು ಕೈ ಹಾಕದೆ ತಮ್ಮ ಮನಸ್ಸಿನಲ್ಲಿ ಅದೆಷ್ಟೋ ನೋವನ್ನು ತಿಂತಾ ಇರತಕ್ಕಂಥವರು ಸಹಿತ ಅದೆಷ್ಟೋ ಮಂದಿಯನ್ನು ನಾವು ಕಾಣಬಹುದು. ಅಂತಹ ತೊಂದರೆಯಲ್ಲಿದ್ದಂಥವರು ಇವತ್ತಿನ ದಿನದಲ್ಲಿ ಗುರುಗಳು ಅಂದರೆ ಸನ್ಮಾರ್ಗಕರ್ತರಷ್ಟೇ. ಗುರುವನ್ನು ನಾವು ಯಾವುದೇ ಸಂದರ್ಭದಲ್ಲೂ ಸಹಿತ ಗುರುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಡಿವಂತಿಕೆ ಅಂತಕ್ಕಂಥದ್ದಿಲ್ಲ. ಆದರೆ ಗುರುವಿಗೆ ಬೇಕಾಗಿರ್ತಕ್ಕಂಥದ್ದು ಅನನ್ಯವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ. ಈ ಎರಡನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ ಇವತ್ತಿನ ದಿನದಲ್ಲಿ ಈ ಪ್ರಕಾರವಾಗಿ ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂಥವ್ರು, ಅದೆಷ್ಟೋ ಕೋಟ್ಯಾಂತರ ರೂಪಾಯಿ ಹಣವನ್ನಿದ್ದಂಥವರು ಸಹಿತ ಈ ಒಂದು ಸಣ್ಣದಾಗಿರ್ತಕ್ಕಂಥ ತೊಂದರೆಯಲ್ಲಿರ್ತಕ್ಕಂಥದ್ದನ್ನ ನಾವು ಕಂಡಿರ್ತೇವೆ, ನೋಡಿರ್ತಕ್ಕಂಥದ್ದನ್ನು ಆಗಿರುತ್ತೆ. ಇಂತಹ ಅವರು ಪರಿಶುದ್ಧವಾಗಿರತಕ್ಕಂಥ ಮನಸ್ಸಿನಿಂದ ಇವತ್ತಿನ ಈ ಜ್ಯೇಷ್ಠ ನಕ್ಷತ್ರದ ದಿನದಂದು ವಿಶೇಷವಾಗಿ ಗುರುಗಳ ಸನ್ನಿಧಾನಕ್ಕೆ ತೆರಳಿ. ಗುರುಗಳ ಸನ್ನಿಧಾನದಲ್ಲಿ 16 ಗುರುಚರಿತ್ರಾ ಪುಸ್ತಕಗಳನ್ನು ನೀವು ಕೊಂಡುಕೊಂಡು ಗುರುಗಳ ಪಾದಕ್ಕೆ ಇಟ್ಟು ಪೂಜೆಯನ್ನು ಮಾಡಿಸಿ ಆ ಗುರುಚರಿತ್ರೆ ಪುಸ್ತಕಗಳನ್ನು ಮನೆಗೆ ತಂದು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ಗುರುಗಳ ಆ ಭಕ್ತರಾಗಿದ್ದಂಥವರಿಗೆ ನೀವು ಆ ಪುಸ್ತಕಗಳನ್ನು ಹಂಚುವುದರ ಮುಖಾಂತರವಾಗಿ ಅವರಿಗೂ ಸಹಿತ ನೀವು ಉತ್ತಮ ಮಾರ್ಗದರ್ಶಕರೂ ಆಗಬಹುದು, ಜೊತೆಗೆ ಅವರ ಶ್ರೇಯಸ್ಸಿಗೂ ನೀವು ಕಾರಣಕರ್ತರಾಗುವುದರ ಮುಖಾಂತರವಾಗಿ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ತೊಂದರೆಯಿಂದಲೂ ಕೂಡ ನೀವು ಮುಕ್ತಿಯನ್ನು ಪಡೆಯಬಹುದು. ಇನ್ನೂ ಒಂದು ಉಪಮಾರ್ಗ, ಈ ಗುರುವಾರದ ದಿನದಲ್ಲಿ ವಿಶೇಷವಾಗಿ ಹಸುವಿನ ಶುದ್ಧವಾಗಿರತಕ್ಕಂಥ ತುಪ್ಪ, ಈ ತುಪ್ಪವನ್ನು ತೆಗೆದುಕೊಂಡು ಬ್ರಾಹ್ಮಣರಿಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅದನ್ನು ನಿವಾಳಿಸುವುದರ ಮುಖಾಂತರವಾಗಿ ಶುದ್ಧವಾಗಿರ್ತಕ್ಕಂಥ ಹಸುವಿನ ತುಪ್ಪವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಿವಾಳಿಸಿ ಆ ತುಪ್ಪವನ್ನು ತೆಗೆದುಕೊಂಡು ಹೋಗಿ ಗುರುಗಳ ಸನ್ನಿಧಾನದಲ್ಲಿರ್ತಕ್ಕಂಥ ಅರ್ಚಕರಿಗೆ ಯಥಾಶಕ್ತಿಯಾಗಿ ಫಲದಕ್ಷಿಣಾದಿಗಳನ್ನು ಕೊಟ್ಟು ಅವರಿಗೆ ಕೊಟ್ಟು ಅವರಿಂದ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಸ್ವೀಕರಿಸಿದರೂ ಸಹಿತ ನೀವು ನಿಮ್ಮ ತೊಂದರೆಯಿಂದ ಮುಕ್ತಿಯನ್ನು ಪಡೆಯಬಹುದು. ಅಂತಹ ಪವಿತ್ರವಾಗಿರ್ತಕ್ಕಂಥ ಗುರುಗಳ ಈ ಸುದಿನದಲ್ಲಿ ನೀವು ಈ ಪ್ರಕಾರವಾಗಿ ಸುಲಭವಾಗಿರ್ತಕ್ಕಂಥ ಪುಸ್ತಕಗಳ ಪೂಜೆ ಜೊತೆಗೆ ವಿತರಣೆ, ಆ ನಂತರದಲ್ಲಿ ಶುದ್ಧವಾಗಿರತಕ್ಕಂಥ ಹಸುವಿನ ತುಪ್ಪವನ್ನು ಬ್ರಾಹ್ಮಣರಿಗೋ ಅಥವಾ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಈಡೇರಿಸಬಹುದಾಗಿರ್ತಕ್ಕಂಥ ಗುರುಗಳಿಗೆ ನೀಡುವುದರಿಂದ ಈ ದೋಷದಿಂದ ಮುಕ್ತಿಯನ್ನು ಪಡೆದು ಸದಾಕಾಲ ಧನಮಹಾಲಕ್ಷ್ಮಿಯ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹಕ್ಕೆ ಭಾಜನರಾಗುವುದರ ಮುಖಾಂತರವಾಗಿ ನಿಮ್ಮ ಜೀವನವನ್ನು ನೀವು ಇನ್ನಷ್ಟು ಉಜ್ಜೀವನವಾಗಿ ಕಾಣಬಹುದು. ಗುರುಗಳೇ, ಇಂದಿನ ದಿನ ವಿಶೇಷತೆ ಹಾಗೂ ಉಪಯುಕ್ತ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ
गुरु शुक्र शनिभ्यश्च राहवे केतवे नमः। ओम मृत्युंजयाय रुद्राय नीलकंठाय शंभवे अमृतेशाय शर्भाय महादेवाय ते नमः। ಮೊದಲಿಗೆ ಮೇಷರಾಶಿ। ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂತವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಅದೆಷ್ಟೋ ದಿನಗಳಿಂದ ಕನಸನ್ನ ಕಂಡಿರತಕ್ಕಂತ ಆ ಕನಸನ್ನ ಇವತ್ತಿನ ದಿನದಲ್ಲಿ ನನಸನ್ನ ಆಗಿಸಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ। ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂತವರಿಗೆ ಅತ್ಯಂತ ಶುಭಪ್ರದವಾಗಿರತಕ್ಕಂತ ಸಂಖ್ಯೆ ಒಂದು, ಜೊತೆಗೆ ಕೆಂಪು ವರ್ಣ। ಈ ಕೆಂಪು ವರ್ಣದ ವಸ್ತ್ರಧಾರಣೆಯೋ ಒಂದರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಶುಭವನ್ನ ಲಾಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ। ಇನ್ನು ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಆ ವಿಘ್ನ ನಿವಾರಕನಾಗಿರತಕ್ಕಂಥ ಮಹಾಗಣಪತಿಯ ಸನ್ನಿಧಾನವೋ ಜೊತೆಗೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಸುಬ್ರಹ್ಮಣ್ಯ ಮತ್ತು ಗಣಪತಿಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ದರ್ಶನ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಅಭಿವೃದ್ಧಿಯನ್ನ ನೀವು ಕಾಣಬಹುದಾಗಿದೆ। ಇನ್ನು ವೃಷಭ ರಾಶಿ। ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಯಾವುದಾದರೂ ದುಸ್ಸಾಹಸಾದಗಳನ್ನ ಮಾಡತಕ್ಕಂಥದ್ದು ಅತ್ಯಂತ ಪರಿಣಾಮಕಾರಿಯಾಗಿ ನಿಮಗೆ ಅದರಿಂದ ಅವಮಾನವಾಗಬಹುದಾಗಿರತಕ್ಕಂಥ ದಿನವಾದದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಜಾಗ್ರತೆ ವಹಿಸಬೇಕಾಗಿರತಕ್ಕಂಥದ್ದು ಕೂಡ ಅತ್ಯಂತ ಸೂಕ್ತ। ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲಿ ಇವತ್ತಿನ ದಿನದಲ್ಲಿ ಸಾಧಾರಣವಾಗಿರತಕ್ಕಂಥ ಫಲವನ್ನು ಮಾತ್ರ ನಿರೀಕ್ಷಿಸಬಹುದಾಗಿರತಕ್ಕಂಥ ಒಂದು ದಿನ ಇವತ್ತಿನ ದಿನದಲ್ಲಿ। ಸಜ್ಜನರ ಸಹವಾಸ ಅತ್ಯಂತ ಶುಭಪ್ರದ। ಮೇಲಾಗಿ ಹಿರಿಯರನ್ನ ಗುರುಗಳನ್ನ ಸತ್ಕರಿಸುವುದೋ ಅಥವಾ ಆ ಗುರು ಹಿರಿಯರ ಸಾಂಗತ್ಯವನ್ನು ಹೊಂದುವುದರ ಮುಖಾಂತರವಾಗಿ ಇನ್ನಷ್ಟು ಯಶಸ್ಸನ್ನ ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ। ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ ಎರಡು, ಜೊತೆಗೆ ಬಿಳಿವರ್ಣ। ಈ ಬಿಳಿವರ್ಣದ ವಸ್ತ್ರಧಾರಣೆಯೋ ಎರಡರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಆ ಒಂದು ಸಂದರ್ಭದಲ್ಲಿ ಅದರಿಂದ ಶುಭವನ್ನ ಲಾಭವನ್ನು ಸಹಿತ ಪಡೆಯಬಹುದಾಗಿರ್ತಕ್ಕಂಥ ಒಂದು ಸುಯೋಗ। ಇವತ್ತಿನ ದಿನದಲ್ಲಿ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನ ಆನಂದವನ್ನ ಕಾಣಬೇಕಾದರೆ ವಿಶೇಷವಾಗಿ ಮನೆಯ ದೇವರ ಪ್ರಾರ್ಥನೆ ಜೊತೆಗೆ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ತೆರಳಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ। ಆ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ತೆರಳಿ ಲಕ್ಷ್ಮೀನಾರಾಯಣರಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಕುಲದೇವರನ್ನು ಪ್ರಾರ್ಥಿಸಿದ್ದೆ ಆದರೆ ಇನ್ನಷ್ಟು ಯಶಸ್ಸನ್ನ ಇನ್ನಷ್ಟು ಅಭಿವೃದ್ಧಿಯನ್ನು ಸಹಿತ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಇನ್ನಷ್ಟು ಆನಂದವನ್ನು ಕಾಣಬೇಕಾದರೆ ಲಕ್ಷ್ಮೀನಾರಾಯಣರ ಮೂಲ ಮಂತ್ರವಾಗಿರ್ತಕ್ಕಂಥ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರವನ್ನ ಸದಾಕಾಲ ಜಪಿಸುವುದರಿಂದಲೂ ಕೂಡ ಎಲ್ಲ ದುಃಖ ಶೋಕಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಆನಂದವನ್ನ ನೀವು ಕಾಣಬಹುದಾಗಿದೆ. ಇನ್ನು ಮಿಥುನ ರಾಶಿ। ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಶ್ರದ್ಧೆ ಮತ್ತು ಆಸಕ್ತಿಯನ್ನ ಹೊಂದುವುದರ ಮುಖಾಂತರವಾಗಿ ಆ ಕೆಲಸದಲ್ಲಿ ಇರತಕ್ಕಂಥ ನೈಪುಣ್ಯತೆಯನ್ನ ನೀವು ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಮೇಲಾಗಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗಮನವರಿಸಿ ಮಾಡುವಂತಹ ವ್ಯಾಪಾರದಲ್ಲಿ ಶ್ರದ್ಧೆಯನ್ನು ಹೊಂದುವುದರ ಮುಖಾಂತರವಾಗಿ ಅದರಲ್ಲೂ ಇವತ್ತಿನ ದಿನ ಯಾವುದಾದರೂ ಸಂದರ್ಭಾನುಚಿತವಾಗಿ ಮೋಸ ಹೋಗಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಆರ್ಥಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಗಮನವರಿಸಿದ್ದೆ ಆದರೆ ಇನ್ನಷ್ಟು ಲಾಭವನ್ನ ಯಶಸ್ಸನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ ನಾಲ್ಕು, ಜೊತೆಗೆ ಬೂದುವರ್ಣ. ಆ ಬೂದುವರ್ಣದ ವಸ್ತ್ರಧಾರಣೆಯೋ ಜೊತೆಗೆ ನಾಲ್ಕರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸಗಳನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಅದರಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಲಾಭವನ್ನ ಪಡೆಯಬಹುದಾಗಿರತಕ್ಕಂಥ ಒಂದು ಸುಯೋಗ. ಮೇಲಾಗಿ ಇವತ್ತಿನ ದಿನದಲ್ಲಿ ನಿಮ್ಮ ಸೋದರ ವರ್ಗದವರು ಸಹಪಾಠಿಗಳು ಅತ್ಯಂತ ಸಹಕಾರವನ್ನ ನೀಡಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಸಹಕಾರವನ್ನ ನೀವು ಯಾವುದೇ ಮುಲಾಜಿಲ್ಲದೆ ಆ ಸಹಕಾರವನ್ನು ಪಡೆಯತಕ್ಕಂಥದ್ದು ಕೂಡ ನಿಮ್ಮ ಮೂಲ ಕರ್ತವ್ಯವಾಗಿರಬೇಕು. ಇನ್ನು ಇವತ್ತಿನ ದಿನದಲ್ಲಿ ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಸುಖವನ್ನ ಆನಂದವನ್ನು ಕಾಣಬೇಕಾದರೆ ತಾಯಿ ವಿಜಯಲಕ್ಷ್ಮಿಯ ಆರಾಧನೆ ಜೊತೆಗೆ ಆ ವಿಜಯಲಕ್ಷ್ಮಿಯ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಆರಾಧನೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಕಾಣುವುದರೊಟ್ಟಿಗೆ ಇವತ್ತಿನ ದಿನದಲ್ಲಿ ನಿರಂತರವಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಓಂ ಹ್ರೀಂ ಮಹಾಲಕ್ಷ್ಮಿನೇ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಜಪಿಸುವುದರಿಂದಲೂ ಕೂಡ ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಕಟಕ ರಾಶಿ।
ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಆ ಮನಸ್ಥಿತಿಯನ್ನ ಒಂದುವುದರ ಮುಖಾಂತರವಾಗಿ ಒತ್ತಡಮಯವಾಗಿರ್ತಕ್ಕಂಥ ಸ್ಥಿತಿಯೋ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಮತ್ತೊಂದು ಕೆಲಸದ ಆ ನಿಮಿತ್ತವೋ ತೆರಳಬೇಕಾಗಿರ್ತಕ್ಕಂಥ ದಿನವಾದದ್ದರಿಂದ ಸ್ವಲ್ಪ ಮಟ್ಟಿಗೆ ಬೇಸರವೋ ಜೊತೆಗೆ ಆ ಶರೀರಕ್ಕಿರ್ತಕ್ಕಂಥ ಆಲಸ್ಯವು ಇವೆರಡರ ಮಧ್ಯದಲ್ಲಿ ಇವತ್ತಿನ ದಿನವನ್ನ ನೀವು ದೂಡಬೇಕಾಗಿರ್ತಕ್ಕಂಥ ದಿನ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ನಿಮ್ಮ ನಿರೀಕ್ಷಿತವಾಗಿರ್ತಕ್ಕಂಥ ಆ ಲಾಭಾಂಶವನ್ನ ಪಡೆಯುವುದರಲ್ಲಿ ನೀವು ಹಿನ್ನಡೆಯನ್ನ ಪಡೆಯುವುದರ ಮುಖಾಂತರವೂ ಸಹಿತ ಇನ್ನಷ್ಟು ಮನಸ್ಸಿಗೆ ಗಾಸಿಯನ್ನ ಮಾಡಿಕೊಳ್ಳಬಹುದಾಗಿರತಕ್ಕಂಥ ದಿನವಾದದ್ರಿಂದ ಇವತ್ತಿನ ದಿನವನ್ನ ನೀವು ಆದಷ್ಟು ಯಾವುದೇ ಶುಭಪ್ರದವಾಗಿರ್ತಕ್ಕಂಥ ಕೆಲಸಗಳನ್ನ ಮುಂದೂಡುವುದರ ಮುಖಾಂತರವಾಗಿ ಆ ಒಂದು ಕಾಯಕದಲ್ಲಿ ಸಿದ್ಧಿಯನ್ನ ಪಡೆಯಬಹುದು. ಇನ್ನು ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮಧ್ಯಮವಾಗಿರ್ತಕ್ಕಂಥ ಫಲದ ನಿರೀಕ್ಷೆ ಜೊತೆಗೆ ಇನ್ನಷ್ಟು ಶುಭವನ್ನ ಕಾಣಬೇಕಾಗಿರ್ತಕ್ಕಂಥ ಆ ಫಲದ ಅಪೇಕ್ಷೆ ಇದ್ದಂಥವರು ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 9 ಜೊತೆಗೆ ಕೆಂಪು ವರ್ಣ, ಆ ಕೆಂಪು ವರ್ಣದ ವಸ್ತ್ರಧಾರಣೆಯೋ ಜೊತೆಗೆ ಆ 9 ಸಂಖ್ಯೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಯಶಸ್ಸನ್ನ ಶುಭವನ್ನ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನಿರಂತರವಾಗಿ ಆ ಗುರುಗಳ ಧ್ಯಾನವಾಗಿರತಕ್ಕಂಥ ಓಂ ಗುಂ ಗುರುಭ್ಯೋ ನಮಃ, ಓಂ ಗುಂ ಗುರುಭ್ಯೋ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಜಪಿಸುವುದರಿಂದಲೂ ಕೂಡ ಸಂಪೂರ್ಣವಾಗಿರತಕ್ಕಂಥ ಆ ಸದ್ಗುರುಗಳ ಅನುಗ್ರಹದಿಂದ ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಸಿಂಹರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳನ್ನ ಪಡೆಯುವುದರ ಮುಖಾಂತರವಾಗಿ ಇನ್ನಷ್ಟು ಸಂತೋಷವನ್ನು ಸಹಿತ ಕಾಣಬಹುದಾಗಿರ್ತಕ್ಕಂಥ ಒಂದು ದಿನ ಇವತ್ತಿನ ದಿನದಲ್ಲಿ. ತಮ್ಮ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೋರ್ಟ್ ಕಚೇರಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ನೀವು ಜಯವನ್ನ ಸಾಧಿಸಿಕೊಳ್ಳುವುದರ ಮುಖಾಂತರವಾಗಿ ಅದೆಷ್ಟೋ ದಿನಗಳಿಂದ ಆ ಒಂದು ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂಥ ಆ ದಿನಗಳಾಗಿರುವುದರಿಂದ ಇವತ್ತಿನ ದಿನದಲ್ಲಿ ಅದಕ್ಕೆ ಮುಕ್ತಿಯನ್ನು ಪಡೆಯುವುದರ ಒಟ್ಟಿಗೆ ಇನ್ನಷ್ಟು ಶುಭವನ್ನ, ಇನ್ನಷ್ಟು ಕುಟುಂಬದಲ್ಲಿ ಆನಂದವನ್ನು ಸಹಿತ ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಇನ್ನು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 3 ಜೊತೆಗೆ ಹಳದಿ ಬಣ್ಣ, ಈ ಹಳದಿ ಬಣ್ಣ ಮಿಶ್ರಿತವಾಗಿರತಕ್ಕಂಥ ವಸ್ತ್ರಧಾರಣೆಯೋ ಜೊತೆಗೆ 3 ಸಂಖ್ಯೆ ಅನುಸಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಲಾಭವನ್ನ ನೀವು ಇವತ್ತಿನ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಮನೆಯ ದೇವರ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಇರ್ತಕ್ಕಂಥ ಆ ಶಕ್ತಿ ದೇವತೆಯ ಸನ್ನಿಧಾನ. ಕಾತ್ಯಾಯಿನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೀ ಪ್ರಚೋದಯಾತ್, ಆ ದುರ್ಗಾ ಪರಮೇಶ್ವರಿಯ ಸನ್ನಿಧಾನವೋ ಅಥವಾ ಶಕ್ತಿ ದೇವತೆಗಳ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಶಕ್ತಿ ದೇವತೆಯ ದರ್ಶನ, ಯಥೋಚಿತವಾಗಿರ್ತಕ್ಕಂಥ ಸತ್ಕಾರಾದಿಗಳನ್ನ ಮಾಡುವುದರೊಟ್ಟಿಗೆ ಇನ್ನಷ್ಟು ಶುಭವನ್ನ, ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಕನ್ಯಾರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಮಾಡುವಂತಹ ವೃತ್ತಿರಂಗದಲ್ಲಿ ತಮ್ಮ ಪ್ರಾಬಲ್ಯವನ್ನ, ಹಿಡಿತವನ್ನು ಸಾಧಿಸಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 3 ಜೊತೆಗೆ ಬಿಳಿ ವರ್ಣ, ಆ ಬಿಳಿ ವರ್ಣದ ವಸ್ತ್ರಧಾರಣೆಯೋ 3 ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಯಶಸ್ಸನ್ನ ಕಾಣಬಹುದಾಗಿದೆ. ಇವತ್ತಿನ ದಿನದಲ್ಲಿ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಸುಖವನ್ನು ಕಾಣಬೇಕಾದರೆ ವಿಘ್ನ ನಿವಾರಕನಾಗಿರ್ತಕ್ಕಂಥ ಮಹಾಗಣಪತಿಯ ಸನ್ನಿಧಾನವೋ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಅನನ್ಯವಾಗಿ ಪ್ರಾರ್ಥಿಸಿದ್ದೆ ಆದರೆ ಇನ್ನಷ್ಟು ಯಶಸ್ಸನ್ನ, ಕೀರ್ತಿಯನ್ನ, ಲಾಭವನ್ನ, ಅಭಿವೃದ್ಧಿಯನ್ನು ಸಹಿತ ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ನಿರಂತರವಾಗಿ ಓಂ ಹ್ರೀಂ ಮಹಾಲಕ್ಷ್ಮಿನೇ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಜಪಿಸುವುದರಿಂದ ಆ ಲಕ್ಷ್ಮೀ ಗಣಪತಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗುವುದರ ಮುಖಾಂತರವಾಗಿ ಇನ್ನಷ್ಟು ಶುಭ ಲಾಭಾದಿಗಳನ್ನ ನೀವು ಕಾಣಬಹುದಾಗಿದೆ. ಇನ್ನು ತುಲಾರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ವಿಶೇಷವಾಗಿ ಗಮನವರಿಸಬೇಕಾಗಿರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ. ಯಾರೊಬ್ಬರನ್ನ ನಂಬುವುದರ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಮೋಸ ಹೋಗಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಅದು ಪಾಲುದಾರಿಕೆ ವ್ಯವಹಾರವಿರಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ನೀವು ಇಲ್ಲಸಲ್ಲದ ಅಪವಾದಗಳನ್ನ ಇವತ್ತಿನ ದಿನದಲ್ಲಿ
ಎದುರಿಸ ಬೇಕಾಗಿರತಕ್ಕಂತ ದಿನವಾದದರಿಂದ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರತಕ್ಕಂತದ್ದು ಅತ್ಯಂತ ಸೂಕ್ತದಾಯಕ. ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂತವರಿಗೆ ಅತ್ಯಂತ ಶುಭಪ್ರದವಾಗಿರತಕ್ಕಂತ ಸಂಖ್ಯೆ 9, ಜೊತೆಗೆ ವಿಶೇಷವಾಗಿರತಕ್ಕಂತ ಬಣ್ಣ ಗುಲಾಬಿ ಬಣ್ಣ. ಆ ಗುಲಾಬಿ ಮಿಶ್ರಿತವಾಗಿರತಕ್ಕಂತ ವಸ್ತ್ರಧಾರಣೆಯೋ 9 ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಲಾಭವನ್ನ ಸಿದ್ಧಿಯನ್ನು ಸಹಿತ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಸುಖವನ್ನ ಆನಂದವನ್ನು ಪಡೆಯಬೇಕಾದ್ರೆ ಸದ್ಗುರುಗಳಾಗಿರ್ತಕ್ಕಂತಹ ಗುರುಗಳ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಅಥವಾ ಸಾಯಿನಾಥಾಯ ವಿದ್ಮಹೇ ಶ್ರದ್ಧ ನಿವಾಸಾಯ ಧೀಮಹೇ ತನ್ನೋ ಸಾಯಿ ಪ್ರಚೋದಯಾತ್. ಆ ಸಾಯಿನಾಥನ ದರ್ಶನವೋ ಆ ಗುರು ರಾಘವೇಂದ್ರಗಳ ದರ್ಶನವೋ ಅಥವಾ ದತ್ತಾತ್ರೇಯನ ದರ್ಶನವನ್ನು ಮಾಡಿ ಆ ಗುರುಗಳ ಮಂತ್ರವನ್ನ ಸದಾಕಾಲ ಜಪಿಸುವುದರಿಂದಲೂ ಕೂಡ ಇನ್ನಷ್ಟು ಶುಭ ಲಾಭಾದಿಗಳನ್ನು ಪಡೆಯುವುದರೊಟ್ಟಿಗೆ ಇವತ್ತಿನ ದಿನದಲ್ಲಿ ಅಭಿವೃದ್ಧಿಯನ್ನು ಸಹಿತ ನೀವು ಕಾಣಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನಿಮ್ಮ ಅದೆಷ್ಟೋ ದೂರದ ಮಿತ್ರರು, ಅದೆಷ್ಟೋ ದಿನಗಳಿಂದ ಬರದೇ ಇದ್ದಂಥವರು ಹೊಸದಾಗಿರ್ತಕ್ಕಂಥ ಆ ಮನೆಯ ಪ್ರವೇಶದ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ನಿಮ್ಮ ಮನೆಗೆ ಬರುವುದರ ಒಟ್ಟಿಗೆ ನಿಮ್ಮ ಸಂತೋಷಕ್ಕೆ ಇವತ್ತಿನ ದಿನದಲ್ಲಿ ಕಾರಣೀಭೂತರಾಗಿರ್ತಕ್ಕಂಥವರು ನಿಮ್ಮ ಬಂಧುಗಳು. ಅಂತಹ ಶುಭ ದಿನದಲ್ಲಿ ಇವತ್ತಿನ ದಿನದಲ್ಲಿ ಅವರೊಟ್ಟಿಗೆ ಕಾಲವನ್ನು ವ್ಯಯಿಸುವುದರ ಮುಖಾಂತರವಾಗಿ ಇನ್ನಷ್ಟು ಸಂತೋಷವನ್ನು ಸಹಿತ ನೀವು ಕಾಣಬಹುದಾಗಿರತಕ್ಕಂಥ ಒಂದು ಯೋಗ. ಇನ್ನು ಮಾಡುವಂತಹ ವೃತ್ತಿರಂಗದಲ್ಲಿ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಸಂಪೂರ್ಣ ಶುಭಗ್ರಹಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ. ಜೊತೆಗೆ ನೀವು ಇವತ್ತಿನ ದಿನದಲ್ಲಿ ಎಚ್ಚರ ವಹಿಸಬೇಕಾಗಿರತಕ್ಕಂಥದ್ದು ವಾಹನ ಚಾಲನೆಯಲ್ಲಿ. ಆ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಜಾಗ್ರತೆಯಿಂದ ಆ ವಾಹನವನ್ನು ಚಲಿಸುವುದರ ಮುಖಾಂತರವಾಗಿ ಎಲ್ಲ ಅಪಕಂಟಕಾದಿಗಳಿಂದ ನೀವು ಮುಕ್ತಿಯನ್ನು ಪಡೆಯುವುದರ ಒಟ್ಟಿಗೆ ಇನ್ನಷ್ಟು ಯಶಸ್ಸನ್ನ ಶುಭವನ್ನ ಸಹಿತ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 8, ಜೊತೆಗೆ ಕೆಂಪು ವರ್ಣ. ಆ ಕೆಂಪು ವರ್ಣದ ವಸ್ತ್ರಧಾರಣೆಯೋ 8 ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಶುಭ ಲಾಭಾದಿಗಳನ್ನು ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಅಪಕಂಟಕಾದಿಗಳಿಂದ ಮುಕ್ತಿಯನ್ನು ಪಡೆಯುವ ಸಲುವಾಗಿ ಆ ಸಾಂಬಶಿವನ ಸನ್ನಿಧಾನಕ್ಕೆ ತೆರಳಿ ಸಾಂಬಶಿವನ ಸನ್ನಿಧಾನದಲ್ಲಿ ಅನನ್ಯವಾಗಿ ದರ್ಶನ ಪ್ರಾರ್ಥನೆ ಆ ಪೂಜಾ ಸತ್ಕಾರಾದಿಗಳನ್ನು ನೆರವೇರಿಸುವುದರ ಮುಖಾಂತರವೂ ಸಹಿತ ಇನ್ನಷ್ಟು ಯಶಸ್ಸನ್ನು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆಯುವಂತಹ ಸಲುವಾಗಿ ವಿಶೇಷವಾಗಿ ಸಾಂಬಶಿವನ ಸನ್ನಿಧಾನಕ್ಕೆ ತೆರಳಿ ಯಥೋಚಿತವಾಗಿರ್ತಕ್ಕಂಥ ಆ ಅಭಿಷೇಕ ಪದಾರ್ಥಾದಿಗಳನ್ನು ಸಾಂಬಶಿವನಿಗೆ ಅರ್ಪಣೆ ಮಾಡುವುದರಿಂದಲೂ ಕೂಡ ಎಲ್ಲ ದೋಷದಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಅಭಿವೃದ್ಧಿಯನ್ನು ಸಹಿತ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆ ಸಾಂಬಶಿವನ ಶಿವಪಂಚಾಕ್ಷರವಾಗಿರ್ತಕ್ಕಂಥ ಆ ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಸದಾಕಾಲ ಜಪಿಸುವುದರಿಂದಲೂ ಕೂಡ ನೀವು ಇನ್ನಷ್ಟು ಆನಂದವನ್ನ ಅಭಿವೃದ್ಧಿಯನ್ನ ಈ ದಿನದಲ್ಲಿ ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಧನುರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನಿಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಶಿಸ್ತು, ಸಂಯಮ ಮತ್ತು ಪ್ರಜ್ಞೆ. ಆ ಮೂರನ್ನ ನೀವು ಇಟ್ಟುಕೊಳ್ಳುವುದರ ಮುಖಾಂತರವಾಗಿ ನಿಮ್ಮ ವೃತ್ತಿರಂಗದಲ್ಲಿ ಇನ್ನಷ್ಟು ಯಶಸ್ಸನ್ನು ಸಹಿತ ನೀವು ಕಾಣಬಹುದಾಗಿದೆ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿ ಧನಾಗಮನದ ನಿರೀಕ್ಷೆಯಲ್ಲಿದ್ದರೂ ಸಹಿತ ಇವತ್ತಿನ ದಿನದಲ್ಲಿ ಅದರಿಂದ ಸ್ವಲ್ಪ ಮಟ್ಟಿಗೆ ನೀವು ವಿಮುಖರಾಗಬಹುದಾಗಿರತಕ್ಕಂಥ ದಿನವಾದದ್ರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರವು, ಜೊತೆಗೆ ಶುಭಪ್ರದವಾಗಿರ್ತಕ್ಕಂಥ ನಿಮ್ಮ ಆ ಶಿಸ್ತು ಮತ್ತು ಸಮಯ ಪ್ರಜ್ಞೆಯಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ವಿಜಯವನ್ನ ಪಡೆದುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಯೋಗ. ಮೇಲಾಗಿ ಇವತ್ತಿನ ದಿನದಲ್ಲಿ ನೀವು ಗಮನವರಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ಕಡೆಯೋ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಂಗಾತಿಗೋ ಮಕ್ಕಳಿಗೆ ಯಾರೊಬ್ಬರಿಗಾದರೂ ಯಾವುದಾದ್ರೂ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಏರ್ಪೇರಾಗುವಂತಹ ಸಂದರ್ಭವಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಕ್ಷ್ಯ ವಹಿಸಬೇಕಾಗಿರತಕ್ಕಂಥದ್ದು ಕೂಡ ಅತ್ಯಂತ ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 9, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಬಣ್ಣ ಹಳದಿ ಬಣ್ಣ. ಆ ಹಳದಿ ಬಣ್ಣದ ವಸ್ತ್ರಧಾರಣೆಯೋ 9 ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲೂ ಸಹಿತ ನೀವು ಅದರಿಂದ ಶುಭವನ್ನ ಲಾಭವನ್ನ ಪಡೆಯಬಹುದಾಗಿರತಕ್ಕಂಥ ಒಂದು ಸುದಿನ. ಇನ್ನು ಇವತ್ತಿನ ದಿನದಲ್ಲಿ ಈ ಎಲ್ಲ ದೋಷಾದಿಗಳ ಪರಿಹಾರಾರ್ಥವಾಗಿ ಆ ಸಾಂಬಶಿವನ ಆರಾಧನೆ,
ಸಾಂಬಶಿವನ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಎಲ್ಲ ಕೆಲಸಗಳಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಅಭಿವೃದ್ಧಿಯನ್ನು ಪಡೆಯುವ ಸಲುವಾಗಿ ಓಂ ನಮ ಶಿವಾಯ ಅಂತಕ್ಕಂತ ಮಂತ್ರವೋ ಅಥವಾ ಮಹಾಕಾಳಿ ಸ್ವರೂಪಳಾಗಿರ್ತಕ್ಕಂಥ ದುಂ ದುರ್ಗಾಯೈ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಜಪಿಸುವುದರಿಂದಲೂ ಕೂಡ ಎಲ್ಲ ದುಃಖ ಶೋಕಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಮಕರ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನಿಮ್ಮ ಆತ್ಮೀಯರೋ ಅಥವಾ ಹತ್ತಿರದ ಬಂಧುಗಳೋ ಆಗಮಿಸುವುದರ ಮುಖಾಂತರವಾಗಿ ಅವರ ಸಲಹೆ ಮತ್ತು ಅವರ ಸಹಕಾರವನ್ನ ನೀವು ಇವತ್ತಿನ ದಿನದಲ್ಲಿ ಪಡೆಯುವುದರ ಒಟ್ಟಿಗೆ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನ ಸಾಧಿಸಿಕೊಳ್ಳುವುದರ ಮುಖಾಂತರವಾಗಿ ಆ ಹಣಕಾಸಿನ ವಿಚಾರದಲ್ಲಿ ಯಾವುದಾದರೂ ಸಂದರ್ಭಾನುಚಿತವಾಗಿ ನೀವು ಇವತ್ತಿನ ದಿನದಲ್ಲಿ ನಿಮ್ಮ ಹಿತಮಿತ್ರರೋ ಅಥವಾ ಹತ್ತಿರದ ಬಂಧುಗಳಿಂದ ಸಹಕಾರವನ್ನು ಪಡೆಯಬಹುದಾಗಿರತಕ್ಕಂಥ ಒಂದು ಸುಯೋಗ. ಮೇಲಾಗಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ಉತ್ತಮವಾಗಿರತಕ್ಕಂಥ ಫಲದ ನಿರೀಕ್ಷೆಯನ್ನು ಸಹಿತ ಮಾಡಬಹುದಾಗಿರತಕ್ಕಂಥ ಒಂದು ದಿನ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆರ್ಥಿಕ ತಜ್ಞರು ಅಥವಾ ಕೈಗಾರಿಕೋದ್ಯಮಗಳಿಗೆ ವಿಶೇಷವಾಗಿರತಕ್ಕಂಥ ಶುಭಪ್ರದವಾದಂಥ ದಿನ, ಅದರಲ್ಲೂ ಸಹಿತ ಉತ್ತಮವಾಗಿರತಕ್ಕಂಥ ಲಾಭವನ್ನ ನಿರೀಕ್ಷಿಸಬಹುದಾಗಿರತಕ್ಕಂತಹ ದಿನವಾದದ್ರಿಂದ ಒಂದೆಡೆ ಆನಂದಮಯವಾಗಿರ್ತಕ್ಕಂಥ ದಿನವನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಜನಿಸಿದಂಥವರಿಗೆ ವಿಶೇಷವಾಗಿರತಕ್ಕಂಥ ಶುಭಪ್ರದವಾದಂತಹ ಸಂಖ್ಯೆ 5, ಜೊತೆಗೆ ಹಸಿರು ಬಣ್ಣ, ಹಸಿರು ಬಣ್ಣದ ವಸ್ತ್ರಧಾರಣೆಯೋ ಜೊತೆಗೆ 5ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಅತ್ಯಂತ ಶುಭವನ್ನ ಲಾಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆಯುವ ಸಲುವಾಗಿ ವಿಶೇಷವಾಗಿ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನಕ್ಕೆ ತೆರಳಿ ಮನೋಜವಂ ಮಾರುತಿ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನಕ್ಕೆ ತೆರಳಿ ಆಂಜನೇಯನ ದರ್ಶನ, ಆಂಜನೇಯನ ಸನ್ನಿಧಾನದಲ್ಲಿ 18 ಪ್ರದಕ್ಷಿಣೆಗಳು, ಯಥಾವತ್ತಾಗಿ 9, 27, 18 ಅಥವಾ 54 ಪ್ರದಕ್ಷಿಣೆಗಳನ್ನು ಮಾಡುವುದರ ಒಟ್ಟಿಗೆ ಇನ್ನಷ್ಟು ಶುಭವನ್ನ ಲಾಭವನ್ನು ಕಾಣುವುದರ ಒಟ್ಟಿಗೆ ಇವತ್ತಿನ ದಿನದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣಬೇಕಾದ್ರೆ ಆ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಮಂತ್ರವನ್ನ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನ ಸದಾಕಾಲ ಜಪಿಸುವುದರಿಂದಲೂ ಕೂಡ ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಕುಂಭರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ನಿಮ್ಮ ವೃತ್ತಿರಂಗದಲ್ಲಿ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮ ಸುತ್ತಮುತ್ತಲೂ ಶತ್ರುಗಳಾಗಿ ಮಾರ್ಪಡುವುದರ ಮುಖಾಂತರವಾಗಿ ನಿಮಗೆ ಅವಮಾನಿಸುವಂತಹ ಆ ಪ್ರಸಂಗವೋ ಅಥವಾ ನಿಮ್ಮನ್ನ ದ್ವೇಷಿಸುವಂತಹ ಆ ಸಂದರ್ಭವೂ ಒದಗಿ ಬರಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ನೀವು ಕಾಳಜಿ ವಹಿಸುವುದರ ಒಟ್ಟಿಗೆ ಆ ಎಲ್ಲ ದೋಷಾದಿಗಳಿಂದಲೂ ಸಹಿತ ಮುಕ್ತಿಯನ್ನ ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಸಹಿತ ನೀವು ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ಮಾತ್ರ ನಿರೀಕ್ಷಿಸಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಒಂದಡೆಯಾಗಿ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಅದ್ಯಾವುದೋ ಮನಸ್ಥಿತಿಯಲ್ಲಿ ಮಗ್ನರಾಗುವುದರೊಂದಿಗೆ ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆಯನ್ನು ಸಹಿತ ಅನುಭವಿಸಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಆ ಧೈರ್ಯವನ್ನ ಧೃತಿಗೆಡದೆ ಆ ಮುನ್ನುಗ್ಗುವುದರ ಮುಖಾಂತರವಾಗಿ ಎಲ್ಲದರಲ್ಲೂ ಕೂಡ ನೀವು ಸಿದ್ಧಿಯನ್ನ ಪಡೆಯಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 8, ಜೊತೆಗೆ ಕಪ್ಪು ಮಿಶ್ರಿತವಾಗಿರ್ತಕ್ಕಂಥ ಬಣ್ಣವೋ ಅಥವಾ ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭ ಯಶಸ್ಸನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಈ ಎಲ್ಲ ದೋಷ ಪರಿಹಾರಾರ್ಥವಾಗಿ ವಿಶೇಷವಾಗಿ ಸಾಂಬಶಿವನ ಸನ್ನಿಧಾನವೋ ಜೊತೆಗೆ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆಯೋ ವಸ್ತ್ರಧಾರಣೆಯನ್ನ ಮಾಡುವುದರಿಂದಲೋ ಫಲಪುಷ್ಪಾದಿಗಳನ್ನ ಆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವುದರಿಂದಲೋ ಕೂಡ ಇನ್ನಷ್ಟು ಈ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಶುಭವನ್ನ ಯಶಸ್ಸನ್ನ ಆನಂದವನ್ನು ಸಹಿತ ಕಾಣಬಹುದಾಗಿದೆ. ಇನ್ನು ಈ ದೋಷ ಪರಿಹಾರ ಅರ್ಥವಾಗಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಜೊತೆಗೆ ಲಕ್ಷ್ಮೀನಾರಾಯಣರ ಮಂತ್ರವನ್ನ ನಿರಂತರವಾಗಿ ಪಠಿಸುವುದರಿಂದಲೋ ಜಪಿಸುವುದರಿಂದಲೋ ಕೂಡ ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಅಭಿವೃದ್ಧಿಯನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಮೀನರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಲಹಗಳು ನಡೆಯಬಹುದಾಗಿರ್ತಕ್ಕಂಥ ಪ್ರಸಂಗಗಳು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ
ನಿಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದೆ ಆದರೆ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನ ಪಡೆಯುವುದರೊಟ್ಟಿಗೆ ಮಾಡುವಂತ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಸಹಿತ ಇನ್ನಷ್ಟು ಯಶಸ್ಸನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ ಇನ್ನು ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಸದ್ಗುರುಗಳು ಅಥವಾ ಇನ್ಯಾರೊಬ್ಬರಾದ ಗುರುಗಳ ಸಮಾನರಾಗಿರ್ತಕ್ಕಂಥವರನ್ನ ಭೇಟಿಯಾಗಬಹುದಾಗಿರ್ತಕ್ಕಂಥ ಒಂದು ಸುಯೋಗ ಮೇಲಾಗಿ ಇವತ್ತಿನ ದಿನದಲ್ಲಿ ನಿಮ್ಮ ಪ್ರಾಂತದಲ್ಲಿರ್ತಕ್ಕಂಥ ಗುರುಗಳ ಸನ್ನಿಧಾನವೋ ಅಥವಾ ನಿಮ್ಮ ಕುಲಧರ್ಮದ ಅನುಸಾರವಾಗಿರ್ತಕ್ಕಂಥ ಗುರುಗಳ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಅವರ ಆಶೀರ್ವಾದವನ್ನ ಸ್ವೀಕರಿಸಬಹುದಾಗಿರ್ತಕ್ಕಂಥ ಆ ಸುಯೋಗವನ್ನು ಸಹಿತ ನೀವು ಇವತ್ತಿನ ದಿನದಲ್ಲಿ ಕಾಣಲಿದ್ದೀರಿ ಮೇಲಾಗಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 9 ಜೊತೆಗೆ ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಬಣ್ಣ ಆ ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಬಣ್ಣದ ವಸ್ತ್ರಧಾರಣೆಯೋ 9 ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಶುಭವನ್ನ ಲಾಭವನ್ನ ಯಶಸ್ಸನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಲಿದ್ದೀರಿ ಈ ಎಲ್ಲ ದೋಷ ಪರಿಹಾರಾರ್ಥವಾಗಿ ವಿಶೇಷವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಆ ಸನ್ನಿಧಾನದಲ್ಲಿ ಆ ಜಗನ್ಮಾತೆಯ ಸನ್ನಿಧಾನದಲ್ಲಿ ನಿಮ್ಮ ಯಥೋಚಿತವಾಗಿರ್ತಕ್ಕಂಥ ಸೇವಾದಿಗಳನ್ನ ಸಲ್ಲಿಸುವುದರ ಮುಖಾಂತರವೂ ಸಹಿತ ಇನ್ನಷ್ಟು ಯಶಸ್ಸನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ ವಿಶೇಷವಾಗಿ ಆ ಮಹಾಕಾಳಿ ಸ್ವರೂಪಳಾಗಿರ್ತಕ್ಕಂಥ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧುಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಓಂ ಗೌರಿಯೈ ನಮಃ ಅಂತಕ್ಕಂಥ ಮಂತ್ರವನ್ನ ಸದಾಕಾಲ ಜಪಿಸುವುದರಿಂದಲೂ ಕೂಡ ಇನ್ನಷ್ಟು ಯಶಸ್ಸನ್ನ ಆನಂದವನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ ಗುರುಗಳೇ ವಿವಾಹವನ್ನ ನಿಶ್ಚಯಿಸುವ ಸಂದರ್ಭದಲ್ಲಿ ನಿಗದಿಪಡಿಸುವಂತಹ ದಿನಾಂಕದ ಪ್ರಾಮುಖ್ಯತೆಯನ್ನ ತಿಳಿಸುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ ವೀಕ್ಷಕರೇ ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಪ್ರತಿಯೊಬ್ಬರು ತಮ್ಮ ವಿವಾಹವನ್ನ ನಿಶ್ಚಯಿಸುವ ಸಂದರ್ಭದಲ್ಲಿ ಸರಿಯಾಗಿ ಹೇಳಿ ಕೇಳಿ ದಿನಾಂಕವನ್ನ ನಿಗದಿಪಡಿಸುತ್ತಾರೆ ಅದರ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಡಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆ ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಒಂದು ವಿಷಯ ಇದನ್ನ ನಾವು ವಿಷಯಾಮೃತ ಅಂತಕ್ಕಂಥ ಪದವನ್ನು ಸಹಿತ ನಾವು ಸಂಬೋಧನೆಯನ್ನ ಮಾಡಬಹುದಾಗಿದೆ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಈ ಸಂಖ್ಯೆಗೆ ಅನುಸಾರವಾಗಿ ದಿನಾಂಕಕ್ಕೆ ಅನುಸಾರವಾಗಿ ತಿಥಿ ನಕ್ಷತ್ರ ಯೋಗಕರಣಕ್ಕೆ ಅನುಸಾರವಾಗಿ ಅವರ ತಾರಾಬಲ ಚಂದ್ರಬಲವನ್ನ ನೋಡುವುದರ ಒಟ್ಟಿಗೆ ನಮ್ಮ ವಿವಾಹಕ್ಕೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ದಿನಾಂಕವನ್ನ ನಿಗದಿ ಮಾಡಿಕೊಂಡು ಆ ವಿವಾಹದ ದಿನಾಂಕದಂದೇ ನಾವು ವಿವಾಹವಾಗಿದ್ದೆ ಆದರೆ ನಮ್ಮ ಒಟ್ಟು ಜೀವನವು ಅತ್ಯಂತ ಸುಖಮಯವಾಗಿ ಆನಂದಮಯವಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಅದು ಯಾರೊಬ್ಬರ ತಪ್ಪಿನಿಂದ ಆಗಬಹುದಾಗಿರ್ತಕ್ಕಂಥ ಆ ಒಂದು ಸಣ್ಣ ತಪ್ಪಿನಿಂದ ವಿವಾಹ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಒಂದು ಮಹನ್ನತವಾಗಿರ್ತಕ್ಕಂಥ ಕನಸನ್ನ ಬಿತ್ತುವುದರ ಮುಖಾಂತರವಾಗಿ ತಮ್ಮ ಜೀವನದ ರೂಪುರೇಷಾದಿಗಳನ್ನ ಮುಂಚಿತವಾಗಿ ಆ ಕನಸಿನ ಅರಮನೆಯಲ್ಲಿ ಕಟ್ಟಿಕೊಳ್ಳುವುದರ ಮುಖಾಂತರವಾಗಿ ಆ ಸಂಗಾತಿಯಾಗಿ ಅಥವಾ ಆ ಒಂದು ವೈವಾಹಿಕವಾಗಿರ್ತಕ್ಕಂಥ ಜೀವನಕ್ಕೆ ಕಾಲಿಡ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ ಅಂತಹ ಪವಿತ್ರವಾಗಿರ್ತಕ್ಕಂಥ ಬಾಂಧವ್ಯವನ್ನ ನಾವು ವಿವಾಹ ಅಂತಕ್ಕಂಥ ಮೂರು ಪದಗಳ ಮಧ್ಯದಲ್ಲಿ ಆ ಮೂರು ಗಂಟನ್ನ ಹಾಕುವುದರ ಒಟ್ಟಿಗೆ ಎಲ್ಲ ಬಂಧು ಬಾಂಧವರ ಸಮ್ಮುಖದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ತಂದೆ ತಾಯಿಗಳ ಸಮ್ಮುಖದಲ್ಲಿ ಆ ನಮ್ಮ ದೈವತ್ವವಾಗಿರ್ತಕ್ಕಂಥ ಗುರುಗಳ ಸಮಾನರಾಗಿರ್ತಕ್ಕಂಥ ಬ್ರಾಹ್ಮಣರ ಸಮ್ಮುಖ ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರ ಇಂದ್ರಾದಿ ಅಷ್ಟದಿಕ್ಪಾಲಕರ ಸಮ್ಮುಖದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಪ್ತಪದಿ 7 ಹೆಜ್ಜೆಗಳನ್ನ ಇಡುವುದರ ಒಟ್ಟಿಗೆ 3 ಮಾಂಗಲ್ಯದ ಗಂಟನ್ನ ಹಾಕುವುದರ ಒಂದಿಗೆ ಧರ್ಮೇಚ ಅರ್ಥೇಚ ಕಾಮ್ಯೇಚ ಮೋಕ್ಷೇಚ ನಾತಿಚರಾಮಿ ಅಂತಕ್ಕಂಥ ಮಂತ್ರದ ವಾಕ್ಯವನ್ನ ಉದ್ಗರಿಸುವುದರ ಮುಖಾಂತರವಾಗಿ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಸುಬಗೆ ತ್ವಂಜೀವ ಮಮ ಜೀವ ಶರದಾಂಶತಂ ಅಂತಕ್ಕಂಥ ಮಂತ್ರವನ್ನ ಹೇಳುವುದರ ಒಟ್ಟಿಗೆ ಎಲ್ಲ ಸೂರ್ಯಚಂದ್ರರ ಸಾಕ್ಷಿಯಾಗಿ ನಾವು ಆ 3 ಗಂಟನ್ನು ಹಾಕುವುದರ ಒಟ್ಟಿಗೆ ಪತಿಪತ್ನಿಯರಾಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಅಂತಹ ಪವಿತ್ರವಾಗಿರ್ತಕ್ಕಂಥ ಬಾಂಧವ್ಯವನ್ನ ನಾವು ಅದ್ಯಾರೊಬ್ಬರೋ ಆ ಆತುರವಾಗಿರ್ತಕ್ಕಂಥ ನಿರ್ಧಾರವೋ ಅಥವಾ ಆ ವಿದ್ಯೆಯ ಕೊರತೆಯಿಂದ ಮಾಡಬಹುದಾಗಿರ್ತಕ್ಕಂಥ ತಪ್ಪಿನಿಂದ ಯಾವುದೇ ತಪ್ಪನ್ನ ಮಾಡದೇ ಇದ್ದಂಥವರು ಸಹಿತ ಒಟ್ಟಾರೆಯಾಗಿ ತನ್ನ ಜೀವನವನ್ನೆಲ್ಲವನ್ನು ಕೂಡ ನಶ್ವರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳನ್ನ ನಾನು ನೋಡಿರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿ ಅದೆಷ್ಟೋ ಉದಾಹರಣೆಗಳನ್ನ ನಾನು ನೋಡಿದ್ದೇನೆ ಕೊನೆಯದಾಗಿ ಇವತ್ತಿನ ಕಾಲಮಾನದಲ್ಲಿ ಮರುಮಾಂಗಲ್ಯಧಾರಣೆ ಅಂತಕ್ಕಂಥ ಆ ಒಂದು ಪದವನ್ನ ಹುಟ್ಟಾಕುವುದರ ಮುಖಾಂತರವಾಗಿ ನಮ್ಮ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ ಅಂತಹ
ಪವಿತ್ರ ಬಾಂಧವ್ಯವನ್ನ ನಾವು ಯಾವೊಬ್ಬ ಸನಾತನವಾಗಿರತಕ್ಕಂತ ಹಿಂದೂ ಧರ್ಮದಲ್ಲಿ ನಾವು ಒಂದಷ್ಟು ಪೂರ್ವಕಾಲವನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಮುರುಮಾಂಗಲ್ಯ ಧಾರಣೆ ಅಂತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲೂ ಸಹಿತ ನಿಷಿದ್ಧವಾಗಿರತಕ್ಕಂತ ಆ ಪದವಾಗಿತ್ತು. ಅಂತಹ ಒಂದೆಡೆ ಪತಿಪತ್ನಿಯರ ಸತಿಪತಿಗಳಾದರೆ ಜೀವಿತಾವಧಿಯಲ್ಲಿ ಯಾರೊಬ್ಬರೂ ಸಹಿತ ತಮ್ಮ ಜೀವನದಲ್ಲಿ ಮಕ್ಕಳೊಟ್ಟಿಗೆ, ತಂದೆಯೊಟ್ಟಿಗೆ, ತಾಯಿಯೊಟ್ಟಿಗೆ, ಸೋದರರೊಟ್ಟಿಗೆ, ತಮ್ಮ ಕುಲಬಾಂಧವರೊಟ್ಟಿಗೆ ಅದೆಷ್ಟೋ ಸಮಯವನ್ನ ಅವರು ನಿಗದಿಪಡಿಸಿದಂತಹ ಸಮಯದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಪತಿಪತ್ನಿಯರಿಬ್ಬರೂ ಕೂಡ ಒಂದೆಡೆ ಜೋಡಿಯಾದರೆ ಅವರ ಜೀವಿತ ಅವಧಿ ಪೂರ್ತಿ ಆ ಇಬ್ಬರು ಸಹಿತ ಜೊತೆಯಲ್ಲಿರ್ತಕ್ಕಂತಹ ಆ ವಿಸ್ತಾರವಾಗಿರ್ತಕ್ಕಂಥ ವರ್ಷಾದಿಗಳನ್ನು ನಾವು ನೋಡುವುದರ ಮುಖಾಂತರವಾಗಿ ಸುಖ ದಾಂಪತ್ಯವನ್ನ ಕಳೆದಿರ್ತಕ್ಕಂಥ ಅದೆಷ್ಟೋ ಮಹನೀಯರನ್ನ ನಾವು ನೋಡಿರ್ತಕ್ಕಂಥದ್ದಾಗಿದೆ. ಆದರೆ ದೈವದ ಅನುಗ್ರಹ ಎಲ್ಲಿಯವರೆಗೆ ನಮ್ಮ ಮೇಲೆ ಇದೆಯೋ ಅಲ್ಲಿಯವರೆಗೆ ನವಗ್ರಹಗಳ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು ಸಹಿತ ಬಾಧಿಸ್ತಕ್ಕಂಥದ್ದಾಗಿರೋದಿಲ್ಲ. ಎಲ್ಲಿ ದೈವತ್ವದ ಕೊರತೆ ನಮ್ಮ ಮೇಲೆ ಆಗುತ್ತೋ ಆ ಸಂದರ್ಭದಲ್ಲಿ ನವಗ್ರಹಗಳು ಅವುಗಳ ಪ್ರಭಾವವನ್ನು ಬೀರುವುದರ ಒಟ್ಟಿಗೆ ಈ ಪತಿಪತ್ನಿಯರಲ್ಲಿ ವಿಶೇಷವಾಗಿ ವೈಮನಸ್ಸಾದಿಗಳನ್ನು ಹುಟ್ಟಾಕುವುದರ ಒಟ್ಟಿಗೆ ಬೇರ್ಪಡುವಂಥ ಅದೆಷ್ಟೋ ಪ್ರಸಂಗಗಳನ್ನು ನಾವು ಕಂಡಿದ್ದೇವೆ. ಅದಕ್ಕೆ ಮೂಲ ಕಾರಣವಾಗಿರತಕ್ಕಂಥದ್ದು ಈ ಒಂದು ದಿನಾಂಕದ ಪ್ರಭಾವ. ಜೊತೆಗೆ ಆ ವಧುವರರ ಸಾಲಾವಳಿಯು ಸಹಿತ ಅತ್ಯಂತ ಪ್ರಮುಖವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಆ ಇಬ್ಬರಿಗೂ ಸಹಿತ ತಾರಾಬಲ ಚಂದ್ರಬಲವಿದ್ದರೆ ಮಾತ್ರ ನಾವು ವಿವಾಹಕ್ಕೆ ಯೋಗ್ಯವಾಗಿರ್ತಕ್ಕಂಥ ದಿನವನ್ನು ನಿಗದಿಪಡಿಸಿ ಆ ದಿನದಲ್ಲಿ ವಿಶ್ವಬಲ ಅಂತಕ್ಕಂಥ ಬಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಆ ಬಲದ ಮುಖಾಂತರವಾಗಿ ಅವರನ್ನು ಸತಿಪತಿಗಳಾಗಿ ನಾವು ಮಾಡಿದ್ದೇ ಆದರೆ ಸುಖಮಯವಾಗಿ ಆನಂದಮಯವಾಗಿರ್ತಕ್ಕಂಥ ಆ ವರ್ಷಗಳನ್ನು ವಸಂತಾದಿಗಳನ್ನು ಪೂರೈಸಬಹುದಾಗಿರ್ತಕ್ಕಂಥ ಯೋಗವನ್ನು ಪಡೆದುಕೊಂಡಿರ್ತಾರೆ. ಆದರೆ ಇಲ್ಲಿ ದಿನಾಂಕ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ನಮ್ಮ ಪಂಚಾಂಗದ ಪ್ರಕಾರವಾಗಿ ವಿಶೇಷವಾಗಿ ತಿಥಿಯ ಸಲುವೋ, ದಿನದ ಸಲುವೋ, ನಕ್ಷತ್ರದ ಸಲುವೋ, ಯೋಗದ ಸಲುವೋ ಅಥವಾ ಕರ್ಣದ ಸಲುವೋ, ಈ ಪ್ರಕಾರವಾಗಿ ಐದು ಪಂಚಾಂಗದಲ್ಲಿ ಬರಬಹುದಾಗಿರ್ತಕ್ಕಂಥ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಾದಿಗಳನ್ನು ಗಮನದಲ್ಲಿಟ್ಟು ಯೋಗ ಕರ್ಣಾದಿಗಳಿಂದ ಬಂದಂತಹ ದಿನವೂ ಸಹಿತ ಈ ವಧುವರರಿಬ್ಬರಿಗೂ ಕೂಡ ತಾರಾಬಲದಲ್ಲಿ ಆ ಶುಭಪ್ರದವಾಗಿ ಇದೆಯೇ ಅಂತಕ್ಕಂಥದ್ದನ್ನು ನಾವು ಮೊದಲು ನೋಡಬೇಕಾಗಿರ್ತಕ್ಕಂಥದ್ದು. ಅಂತಹ ಪವಿತ್ರವಾಗಿರ್ತಕ್ಕಂಥ ವಿವಾಹ ಸಂಬಂಧದಲ್ಲಿ ದಿನಾಂಕವು ಸಹಿತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಇವತ್ತಿನ ದಿನವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡಂತಹ ಸಂದರ್ಭದಲ್ಲಿ 31, 10 ತಿಂಗಳು ಜೊತೆಗೆ 2019 ಈ ಎಲ್ಲವನ್ನು ಸಹಿತ ನಾವು ಕೂಡಿದಾಗ ನಮಗೆ ಬರ್ತಕ್ಕಂಥದ್ದು 3+1 4, 4+1 5, 5+2 7, 7+1 8, 8+9 17. ಈ 17 ಬಂದಂತಹ ಆ ಸಂಖ್ಯೆಯ ಅನುಸಾರವಾಗಿ 7 ಮತ್ತು 1 ನಾವು ಸೇರಿಸಿದಂತಹ ಸಂದರ್ಭದಲ್ಲಿ 8 ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ಈ 8ರ ಸಂಖ್ಯೆಗೆ ಅನುಸಾರವಾಗಿ ನಾವು ವಿಶೇಷವಾಗಿ ಸಿಂಹರಾಶಿಯವರು ಅಥವಾ ಮಿಥುನ ರಾಶಿಯವರು ಅಥವಾ ಕಟಕ ರಾಶಿಯವರು ಇವತ್ತಿನ ದಿನದಲ್ಲಿ ವಿವಾಹವಾದರೆ ಅವರಿಗೆ ಯಾವುದೇ ರೀತಿಯಲ್ಲಿ ಸಹಿತ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇಲ್ಲದೇ ಇರತಕ್ಕಂಥದ್ದಾಗಿರುತ್ತೆ. ಅದೇ ಈ 8ರ ಸಂಖ್ಯೆಗೆ ಅನುಸಾರವಾಗಿ 8ರ ಅಧಿಪತಿ ಶನಿ. ಹಾಗಾಗಿ ಶನಿಗೆ ಮಿತ್ರಸ್ಥಾನಗಳಾಗಿರ್ತಕ್ಕಂಥ ಮಿತ್ರಗ್ರಹಗಳ ಸ್ಥಾನಗಳಾಗಿರ್ತಕ್ಕಂಥದ್ದು ಅಥವಾ ಆ ಮಕರ ಕುಂಭ ರಾಶಿಗಳು ಅಥವಾ ತುಲಾರಾಶಿಯೋ ಅಥವಾ ವಿಶೇಷವಾಗಿ ಸಮಪ್ರದನಾಗಿರ್ತಕ್ಕಂಥ ಧನುರಾಶಿಯೋ, ಈ ಪ್ರಕಾರವಾಗಿ ಆ ರಾಶಿಗೆ, ನಕ್ಷತ್ರಕ್ಕೆ, ಗ್ರಹಕ್ಕೆ ಅನುಸಾರವಾಗಿ ನಾವು ಆ ಪರಿಗಣನೆಗೆ ತೆಗೆದುಕೊಂಡು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಪ್ರಾಕೃತಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಸಹಿತ ತುಂಬಬಹುದಾಗಿರ್ತಕ್ಕಂಥ ಆ ಒಂದು ಯೋಗದಲ್ಲಿ ಮದುವೆ ಆಗಿದ್ದೇ ಆದರೆ ಸುಖಮಯವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ತಕ್ಕಂಥವರಾಗಿರ್ತಾರೆ. ಗುರುಗಳೇ, ವಿವಾಹ ನಿಶ್ಚಯಿಸುವ ಸಂದರ್ಭದಲ್ಲಿ ನಿಗದಿಪಡಿಸುವಂತಹ ದಿನಾಂಕದ ವಿಶೇಷತೆಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವು ಪ್ರತಿ ಶುಕ್ರವಾರದಂದು ನಮ್ಮಲ್ಲಿರುವ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ತಂತ್ರಸಾರದ ಮೂಲಕ ಪರಿಹಾರಗಳನ್ನ ತಿಳಿಸ್ತಾ ಇದ್ದೀರಾ. ನಾಳಿನ ಸಂಚಿಕೆಯಲ್ಲಿ ತಾವು ಯಾವ ಸಮಸ್ಯೆಗೆ ತಂತ್ರಸಾರದ ಬಗ್ಗೆ ತಿಳಿಸ್ತಾ ಇದ್ದೀರಾ ಹಾಗೂ ಅದಕ್ಕೆ ನಮ್ಮ ವೀಕ್ಷಕರು ತಯಾರಿಸಬೇಕಾದ ಸಾಮಗ್ರಿಗಳು ಯಾವುವು ಅನ್ನೋದನ್ನ ತಿಳಿಸ್ಕೊಡಿ. ಪ್ರತಿ ಶುಕ್ರವಾರದಂತೆ ಈ ಶುಕ್ರವಾರವು ಸಹಿತ ನಿಮಗೆ ಅತ್ಯ ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರದ ಮುಖಾಂತರವಾಗಿ ನಾವು ಅದೆಷ್ಟೋ ದಿನಗಳಿಂದ
ನಮ್ಮ ಶರೀರದಲ್ಲಿ ಉಲ್ಬಣಗೊಳ್ಳಬಹುದಾಗಿರತಕ್ಕಂತ ರೋಗಗಳಿಂದ ವಿಮುಕ್ತಿಯನ್ನು ಪಡೆದೇ ಇದ್ದಂತ ಸಂದರ್ಭದಲ್ಲಿ ನಾಳಿನ ಸಂಚಿಕೆಯಲ್ಲಿ ಅತ್ಯಂತ ಸುಲಭವಾಗಿ ಯಾವುದೇ ಪ್ರಕಾರವಾಗಿರತಕ್ಕಂತ ಹಣವನ್ನ ವೇಸದ ರೀತಿಯಲ್ಲಿ ಆ ಅತ್ಯಲ್ಪ ಪ್ರಮಾಣದಲ್ಲಿ ಹಣವನ್ನ ವೇಸೋದರ ಮುಖಾಂತರವಾಗಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅತಿ ಅದ್ಭುತವಾಗಿರತಕ್ಕಂತ ಆ ಒಂದು ಫಲಿತಾಂಶವನ್ನ ಕಾಣುವುದರ ಒಟ್ಟಿಗೆ ಆ ತಂತ್ರಸಾರವನ್ನು ಮಾಡಿದ್ದೇ ಆದರೆ ಈ ಎಲ್ಲ ರೋಗ ರುಜಿನಾದಿಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರತಕ್ಕಂತ ಆ ಒಂದು ತಂತ್ರಸಾರದ ಮುಖಾಂತರವಾಗಿ ನಾನು ತಿಳಿಸಿಕೊಳ್ಳಿದ್ದೇನೆ. ಬೇಕಾಗಿರತಕ್ಕಂತಹ ಪದಾರ್ಥಗಳು 50 ಗ್ರಾಮ್ನಷ್ಟು ಸಾಸಿವೆ ಎಣ್ಣೆ, ಒಂದು ಮಣ್ಣಿನ ಹಣತೆ, ಜೊತೆಗೆ ತಾಮ್ರದ ಒಂದು ತಟ್ಟೆ ಅಥವಾ ತಾಮ್ರದ ಒಂದು ಪಾತ್ರೆ, ಇಷ್ಟನ್ನ ನೀವು ಸಿದ್ಧಪಡಿಸಿಕೊಂಡಿದ್ದೆ ಆದರೆ ನಾನು ಸುಲಭ ಮಾರ್ಗದಲ್ಲಿ ತಂತ್ರಸಾರದ ಮುಖಾಂತರವಾಗಿ ಜೊತೆಗೆ ಬೇವಿನ ಎಲೆ, ಈ ಬೇವಿನ ಎಲೆ, ತಾಮ್ರದ ತಟ್ಟೆ, ಇನ್ನು ಸಾಸಿವೆ ಎಣ್ಣೆ, ಜೊತೆಗೆ ಮಣ್ಣಿನ ಹಣತೆ, ಇಷ್ಟನ್ನ ಸಿದ್ಧಪಡಿಸಿಕೊಳ್ಳಿ. ಈ ಪದಾರ್ಥಗಳನ್ನ ನೀವು ಉಪಯೋಗಿಸಿ ನಿಮ್ಮ ಮನೆಯಲ್ಲಿರ್ತಕ್ಕಂತ ಯಾರೊಬ್ಬರಾದರೂ ಅನಾರೋಗ್ಯ ಪೀಡಿತರಾಗಿದ್ದಂಥವರಿಗೆ ಈ ತಂತ್ರಸಾರದ ಮುಖಾಂತರವಾಗಿ ಅವರ ರೋಗಕ್ಕೆ ಮುಕ್ತಿಯನ್ನ ಕೊಡುವುದರ ಮುಖಾಂತರವಾಗಿ ಅವರು ಎಲ್ಲರಂತೆ ಸುಖಮಯವಾಗಿರ್ತಕ್ಕಂಥ ಆ ಸದೃಢವಾಗಿರ್ತಕ್ಕಂಥ ಆರೋಗ್ಯವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ನಮ್ಮ ನಿಮ್ಮೆಲ್ಲರ ಹಾಗೆ ಅವರೂ ಸಹ ಸಾಮಾನ್ಯವಾಗಿರ್ತಕ್ಕಂಥ ಜೀವನವನ್ನ ನಡೆಸುವಂತ ಆ ಒಂದು ಕಾಯಕ ಮತ್ತು ಯೋಗ್ಯತೆಯನ್ನ ಆ ಜಗನ್ಮಾತೆಯಾಗಿರ್ತಕ್ಕಂಥ ಆ ಮಂಗಳಗೌರಿಯ ಸ್ವರೂಪಳಾಗಿರ್ತಕ್ಕಂಥವಳು ನೀಡ್ತಕ್ಕಂಥವಳು ಆಗಿರ್ತಾರೆ. ಹಾಗಾಗಿ ಆ ದೇವಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಪದಾರ್ಥಾದಿಗಳನ್ನ ನೀವು ಸಿದ್ಧಪಡಿಸಿಕೊಳ್ಳಿ. ನಾಳಿನ ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದ ಮುಖಾಂತರವಾಗಿ ಈ ಎಲ್ಲ ಕಾಯಕವನ್ನ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಗುರುಗಳೇ, ಇಂದಿನ ಸಂಚಿಕೆಯಲ್ಲಿ ತಾವು ಸಾಕಷ್ಟು ವಿಶೇಷವಾದ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು. ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿದ್ಧಿಸಲಿ ಅಂತೇಳಿ ಆ ಜಗನ್ಮಾತೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದ ವಿಚಾರದೊಂದಿಗೆ ಹಾಗೂ ತಂತ್ರಸಾರದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗುರುಜಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಾಗೂ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲು ಶುಭ ಮಂಗಳ ಕೇರ್ ಆಫ್ ರಾಯನ್ ಪ್ರೊಡಕ್ಷನ್ಸ್, 171/A 6ನೇ ಅಡ್ಡರಸ್ತೆ 8ನೇ ಮುಖ್ಯ ರಸ್ತೆ, ಮಲ್ಲೇಶ್ವರಂ 560003, ಅಥವಾ info@ryanproductions.in ಗೆ ಮೇಲ್ ಮಾಡಿ.